ಕೋಣನಕುಂಟೆ ಬಳಿಯ ವಾಚನಹಳ್ಳಿಯಲ್ಲಿ ಸಂಭವಿಸಿದ ಭೀಕರ ರಸ್ತೆ ಅಪಘಾತದಲ್ಲಿ ಮೃತಪಟ್ಟ ನನ್ನಮ್ಮ ಸೂಪರ್ ಸ್ಟಾರ್ ರಿಯಾಲಿಟಿ ಶೋ ಖ್ಯಾತಿಯ ಸಮನ್ವಿ ಅಂತ್ಯಕ್ರಿಯೆ ಬನಶಂಕರಿಯ ಚಿತಾಗಾರದಲ್ಲಿ ಶುಕ್ರವಾರ ನೆರವೇರಿದೆ. ಮನಚಿಯ ಸಂಪ್ರದಾಯದಂತೆ ಶ್ರೀ ಋಷಿಕುಮಾರ ಸ್ವಾಮೀಜಿಯವರ ನೇತೃತ್ವದಲ್ಲಿ ಸಮನ್ವಿಯ ಅಂತ್ಯ ಸಂಸ್ಕಾರ ನೆರವೇರಿದೆ. ಪೂಜೆ ವೇಳೆ ನಡೆದ ಪವಾಡವನ್ನು ಗುರುಜಿಯವರು ಹೇಳಿದ್ದಾರೆ. ಹಾಗಾದರೆ ಸಮನ್ವಿಯವರ ಅಂತ್ಯ ಸಂಸ್ಕಾರದ ವೇಳೆ ನಡೆದ ಪವಾಡ ಆದರೂ ಏನು? ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ಸಮನ್ವಿ ಹುಟ್ಟಿ ಬರಲಿ ಅಂತ ಹರಸಿ ತಪ್ಪದೇ ಈ ವಿಡಿಯೋವನ್ನು ಲೈಕ್ ಮಾಡಿ. ಹೌದು, ಸಮನ್ವಿ ತಾಯಿ ಅಮೃತ ಸೇರಿದಂತೆ ಕುಟುಂಬಸ್ಥರ ಕಿರುತೆರೆಯ ಸೆಲೆಬ್ರಿಟಿಗಳ ಆಕ್ರಂದನ ಮುಗಿಲು ಮುಟ್ಟಿತು. ಅಪಘಾತದಲ್ಲಿ ಗಾಯಗೊಂಡ ಅಮೃತ ಮಗಳ ಶವದ ಮುಂದೆ ಕುಳಿತು ಬಿಕ್ಕಿ ಬಿಕ್ಕಿ ಅಳುತ್ತಿದ್ದ ದೃಶ್ಯ ಕರುಳು ಹಿಂಡುವಂತಿತ್ತು. ಅತ್ತ ಸಮನ್ವಿ ತಂದೆ ಮಗಳನ್ನ ಮರೆಯಲಾಗದ ಮನಸ್ಸಿನಿಂದ ಪೂಜೆಯನ್ನ ಮಾಡ್ತಿದ್ರು. ಇತ್ತ ತಾಯಿ ಮಗಳ ಶವವನ್ನೇ ನೋಡುತ್ತಾ ಕುಳಿತಿದ್ದರು. ಸಕಲ ಅಂತಿಮ ವಿಧಿವಿಧಾನವನ್ನ ಮಾಡಿದರು. ಋಷಿಕುಮಾರ ಗುರುಜಿಯವರು ಮಾತನಾಡಿದ್ದು, ಪೂಜೆ ಮಾಡುವಾಗ ನನ್ನ ಪುಟ್ಟ ಕಂದ ನನಗೆ ಒಂದು ಸೂಚನೆಯನ್ನ ಕೊಟ್ಟಿತು. ಮತ್ತೆ ಹುಟ್ಟಿ ಬರುವ ಸೂಚನೆ ಅದೇನೆಂದರೆ, ಬಲಗಡೆಯಿಂದ ಹೂವು ಬೀಳಿಸಿದ ನನ್ನ ಕಂದ, ಅದರ ಅರ್ಥ ಮತ್ತೆ ಹುಟ್ಟಿ ಬರುವೆ ಎಂದರ್ಥ ಎಂದು ಭಾರವಾದ ಮನಸ್ಸಿನಿಂದ ಮಾತನಾಡಿದ್ದಾರೆ. ಏನೇ ಆಗಲಿ, ಓದ ಜೀವ ಮತ್ತೆ ಬಾರದು, ಆ ಜೀವಕ್ಕೆ ಶಾಂತಿ ಸಿಗಲಿ ಅಂತ ಹಾರೈಸಿ ತಪ್ಪದೆ ಮತ್ತೆ ಹುಟ್ಟಿ ಬಾ ಕಂದ ಎಂದು ಕಮಿಟ್ ಮಾಡಿ ತಿಳಿಸಿ. ಧನ್ಯವಾದಗಳು.